ತಾಲೂಕು ಶಾಸಕರಾಗಿರ್ತಕ್ಕಂಥ ಎಚ್ ನಾಗೇಶ್ವರ ಅವರು ಹಾಗೂ ನಮ್ಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಎ ವಿ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ನಾಗೇಶ್ವರ ಅವರು, ನಮ್ಮ ಕರ್ನಾಟಕ ರಾಜ್ಯದ ಅಬಕಾರಿ ಸಚಿವರಾಗಿರ್ತಕ್ಕಂಥ ಎಚ್ ನಾಗೇಶ್ವರ ಅವರಿಗೆ ನಾವು ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಗೋಪಸದ ಜಿ ಎಸ್ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ನಮ್ಮನ್ನು ಗುರುತಿಸಿ ನಮಗೆ ಈ ಒಂದು ಸಭೆಯಲ್ಲಿ ಈ ಕಮಿಟಿಯಲ್ಲಿ ಒಂದು ಸದಸ್ಯರಾಗಿ ಮಾಡಿರ್ತಕ್ಕ ಅವ್ರಿಗೆ ಅನೇಕ ಧನ್ಯವಾದಗಳು ಹೇಳುತ್ತಾ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ ಅವರಿಗೆ ನಾವು ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಬೆಳೆದರೂ ಕೂಡ ಇಂದವರೆಗೂ ಯಾವುದೇ ಒಂದು ಕಾರಣದಿಂದ ಯಾವುದೇ ಒಂದು ಕಾರಣಕ್ಕೂ ಯಾವುದೇ ಒಂದು ಕಮಿಟಿಯಲ್ಲಿ ಕೂಡ ನಮ್ಮನ್ನು ಗುರುತಿಸಿಲ್ಲ. ಅಂಥದ್ದು ನಮ್ಮನ್ನು ಅವರ ಒಂದು ಎಲೆಕ್ಷನ್ನಲ್ಲಿ ನಾವು ಕಷ್ಟಪಟ್ಟಿದ್ದಕ್ಕ ಅವರು ನಮಗೆ ಇವತ್ತು ನಮ್ಮನ್ನು ಗುರುತಿಸಿ ಈ ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿಯಲ್ಲಿ ಒಬ್ಬ ಸದಸ್ಯರಾಗಿ ಮಾಡಿದ್ದಕ್ಕೆ ಅವರಿಗೆ ಕೋಟಿ ಅಭಿನಂದನೆಗಳು ಹೇಳುತ್ತೇನೆ. ಅದರಿಂದ ಅದೇ ಅಲ್ಲ, ಮುಳಬಾಗಿಲು ತಾಲೂಕಿನ ಜನಕ್ಕ ಆ ಕಮಿಟಿಯಲ್ಲಿ ಇರೋದಕ್ಕ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಬಗೆಹರಿಸ್ತೀರಿ. ಅದಲ್ಲದೆ ನಮ್ಮ ತಾಲೂಕಿನ ಜನಕ್ಕ ನಮ್ಮ ಶಾಸಕರಾಗಿರ್ತಕ್ಕಂಥ ಎಚ್ ನಾಗೇಶ್ವರ ಅವರು ಇವತ್ತು ಅನೇಕ ರೀತಿಯ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಹಾಗೂ ಜನರ ಒಂದು ಹಿಂದುಳಿದ ವರ್ಗಗಳಾಗಿರ್ಬೋದು, ಮೇಜರ್ ಕಮ್ಯುನಿಟಿ ಆಗಿರ್ಬೋದು, ಎಲ್ಲ ವರ್ಗಗಳಿಗೂ ಇವತ್ತು ಮುಳಬಾಗಿಲು ತಾಲೂಕಿನ ಜನತೆಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಆ ಪ್ರಾಬ್ಲಮನ್ನು ಅಲ್ಲೇ ಖುದ್ದಾಗಿ ನಿಂತು ಅಲ್ಲೇ ಸಾಲ ಮಾಡ್ತವ್ರೆ, ಬಡಬಗ್ಗನ್ನು ನೀಟಾಗಿ ಕಾಣ್ತವ್ರೆ. ಯಾರೇ ಬಂದರೂ ಕೂಡ ಅವರಿಗೆ ಅವರು ಸ್ಪಂದಿಸಿ ಅವ್ರ ಮಾತನ್ನು ಕೇಳಿ ನಿನಗೆ ಏನು ಬೇಕು, ಏನು ಕೆಲಸ ಆಗಬೇಕು, ಯಾವ ರೀತಿ ಆಗಬೇಕು, ಎಲ್ಲಿ ಕೆಲಸ ಆಗಬೇಕು, ಯಾವ ಡಿಪಾರ್ಟ್ಮೆಂಟಲ್ಲಾಗಬೇಕು ಅನ್ನೋ ವಿಚಾರದಲ್ಲಿ ಎಲ್ಲ ರೀತಿಯ ಅನುಕೂಲವನ್ನು ಪಡೆಯೋದಕ್ಕೆ ನಮ್ಮ ಜನ ಪಡೆದುಕೊಳ್ಳೋದಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಎಚ್ ನಾಗೇಶ್ವರ ಅವರು ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡ್ತಾವ್ರೆ. ಆದ್ದರಿಂದ ದಯವಿಟ್ಟು ಇಂಥ ಶಾಸಕರು ನಮಗೆ ಬೇಕು. ನಾವು ಇನ್ನು ಮುಂದೆ ಬರ್ತಕ್ಕಂಥ ಸುಮಾರು ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಅವರ ಮಾತಿಗೆ ಬೆಲೆ ಕೊಟ್ಟು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯನ್ನು ನಾವು ಇದನ್ನು ದುರುಪಯೋಗ ಮಾಡ್ಕೊಳ್ತೀರ, ಉಪಯೋಗ ಮಾಡಿಕೊಂಡು ಅವರು ಹೇಳಿದ ಮಾತಲ್ಲಿ ನಾವು ದಿಟ್ಟವಾಗಿ ನಿಂತುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ಕೈಯನ್ನು ಬಲಪಡಿಸ್ತೀರಿ. ಅವರಿಗೆ ನಾವು ಸತತ ಸಿದ್ಧವಾಗಿ ಸತತ ಪ್ರಯತ್ನ ಮಾಡಿ ಎಲ್ಲ ರೀತಿಯ ಕಷ್ಟವನ್ನು ಕೊಟ್ಟು ಅವ್ರ ಕೈಯನ್ನು ಬಲಪಡಿಸಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಎಚ್ ನಾಗೇಶ್ವರ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.